ಸ್ನೇಹಿತರೆ, ಟೋಟಲ್ 28 ದಿವಸ ಟ್ರಿಪ್. ಕಮೆಂಟ್ಸ್ ಮಾಡಿದ್ದೀರಾ ಗಿರಿಯಪ್ಪ ಜಯನ್ ಅಂತ. 15-16 ದಿವಸ ಟ್ರಿಪ್ ಆಗ್ಬೇಕಾಗಿತ್ತು ಅಂತದ್ದು ಹೆಚ್ಚು ಕಡಿಮೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸ್ನೇಹಿತರೆ, ರಾತ್ರಿ 9 ಗಂಟೆಗೆ ಒಳಗಡೆ ಬಿಟ್ಕೊಂಡ್ರು, ಬೆಳಗ್ಗೆ 8:00 ಗಾಡಿ ಖಾಲಿಯಾಗಿ ಈಚೆ ಬಂದಿದ್ದೀವಿ. 5:00 ಬಂದ್ಬಿಟ್ಟು ವಾಚ್ಮ್ಯಾನ್ ಎದ್ದಾಳಿಸ್ತಾ ಟಾರ್ಪಲ್ ಬಿಚ್ಚೋಕೆ. ನೋಡಿ, ಲೋಡ್ ಮಾಡ್ಬೇಕಾದ್ರೆ ಏನೆಲ್ಲ ಟಾರ್ಪಲ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈ ತರ ಎರಡು ಸೈಡ್ಗೆ ಹಾಕ್ಬೇಕು, ಮತ್ತೆ ಕ್ಯಾಬಿನ್ಗೂ ಹಾಕ್ಬೇಕು. ಈ ಕಡೆ ಮಾತ್ರ ಗಾಳಿಗೆ ಬಂದಿದೆ, ಹಾಕಿದ್ವಿ. ಪ್ಲಾಟ್ಫಾರಂಗೂ ಹಾಕ್ಬೇಕು, ಕೆಳಗಡೆ ಹಾಕಿದೀವಿ. ಎಲ್ಲ ಬಿಚ್ಚಿಡೋಣ ರಂಗಪ್ಪ. ಹಾ, ಕಟ್ಟಿರೋದಂಗೆ ಬಿಚ್ಚು ಹಗ್ಗ ದಾರಗಳನ್ನ. ನಾನು ಬರ್ತೀನಿ, ಮಡಚಿ ಒಳಗಡೆ ಇಡೋಣ. ಬೇರೆ ಏನೋ ಲೋಡ್ ಮಾಡಿದಾಗ ಹಾಕಕ್ ಬೇಕಾಗುತ್ತೆ. 1.5 ಸಾವಿರ ಕೊಟ್ಟು ತಗೊಂಡಿದ್ದಾಯ್ತು ಹೊಸ ಟಾರ್ಪಲ್. ಹೊಸವು ನಮ್ಮ ಹತ್ರ ಇರ್ಲಿಲ್ಲ, ಕೆಳಗಡೆ ಹಾಕಕ್ ಮಾತ್ರ ಇದ್ದಿದ್ದು. ಅದು ಹರಿದೋಗಿದಾವೆ ಅಂತ ಹೇಳ್ತಾನೆ ಅವನು. ರಿಜೆಕ್ಟ್ ಮಾಡ್ತೀನಿ ಅಂತ ಇದ್ದ, ತಿರ್ಗಿ 2 ಇದ್ವಲ್ಲ ಅದಕ್ಕೆ ಪಾಸ್ ಮಾಡ್ದ. ಸರಿ, ಎಲ್ಲ ಮಡಚಿ ಇಟ್ಕೊಳ್ಳೋಣ, ಬೇರೆ ಇನ್ನೊಂದ್ಸತಿ ಲೋಡ್ಗೆ ಇಡ್ಬೋದು. ಟಾರ್ಪಲ್ ಎಲ್ಲ ಕಟ್ಟಿ ಇದ್ದೆಲ್ಲ ನೀಟಾಗಿ ಮಡಚ್ಕೊಂಡ್ವಿ. ತಗೋರಂಗಪ್ಪ, ಒಳಗಡೆ ಇಡೋಣ. ಗಾಡಿ ಏನೋ ಬೇಗ ಖಾಲಿ ಆಯ್ತು 8:00, ಆದ್ರೆ ರಿಸೀವ್ಡ್ಗೆ ಕಾಯ್ಬೇಕು. ಫೋನ್ ಮಾಡಿದಾಗ ಒಳಗಡೆ ಹೋಗಿ ರಿಸೀವ್ಡ್ ಇಸ್ಕೊಂಡ್ಬರ್ಬೇಕಂತಪ್ಪ. ಹೊರಡೋಣ ಮನೆಗೆ, ರಿಸೀವ್ಡ್ ಎಲ್ಲ ಕೊಟ್ಟ. ರಿಸೀವ್ಡ್ ಅವನ POD ಕೊಟ್ಟವನೇ, ಅವನು ಡೆಲಿವರಿ ಅವನು ಅವರೇ ಬಂದು ಕಲೆಕ್ಟ್ ಮಾಡ್ಕೊಂತಾರಂತೆ. POD ಕೊಟ್ಟವನೇ, ಎಲ್ಲ ಟ್ರಾನ್ಸ್ಪೋರ್ಟ್ ಅವ್ನ ವಾಟ್ಸ್ಆಪ್ ಮಾಡಿದೀನಿ, ಆಯ್ತು ಓಕೆ ಅಂತ ಹೇಳವನೆ. ಅಡಿ ಫಸ್ಟ್ ಮನೆಗೆ ಹೋಗೋಣ, ಹೊರಡೋಣ. ಹನ್ನೊಂದ್ ಗಂಟೆಗೆ ಬಿಟ್ಟವ್ರು, 1 ಗಂಟೆಗೆ ಪಾರ್ಕಿಂಗ್ ಬಂದಿದೀವಿ. ರಂಗಪ್ಪ ಊರಿಗೆ ಹೋಗ್ತಾ ಇದ್ದಾನೆ, ಅವ್ರದ್ದೇನೋ ಮದ್ವೆ ಇದೆಯಂತೆ. ಅವ್ರ ಅಣ್ಣಂದು ಯಾರ್ದು ಕೇಳಿ ಅವನೇ ಹೇಳ್ತಾನೆ. ಬುಧವಾರ ಬರೋಣ, ನಮ್ಮ ಅತ್ತೆ ಮಗನ ಮದ್ವೆ ಐತೆ, ಮದ್ವೆಗೆ ಹೋಗ್ತಾ ಇದ್ದೀನಿ. ಫೋನ್ ಮಾಡ್ತೇವಣ ಬರಂಗಿದ್ರೆ. ಹಾ ಸರಿ, ಓಕೆ. ಹಾ ಸರಿ, ಓಕೆ, ಬಾಯ್, ಹುಷಾರಾಗಿ ಹೋಗು. ಹಾ ಸರಿ, ಆಯ್ತು, ಓಕೆ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಮನೆಯಿಂದ ಟಿಫನ್ ಮಾಡ್ಕೊಂಡು ಗಾಡಿ ಹತ್ರ ಬಂದಿದ್ದೀನಿ. ಸ್ವಲ್ಪ ವೀಲ್ ಬಾಲ್ಟ್ ಕಟ್ಟಾಗಿದ್ದಾವೆ, ನೋಡೋಣ ಎಲ್ಲೆಲ್ಲಿ ಎಷ್ಟೆಷ್ಟು ಕಟ್ಟಾಗಿದ್ದಾವೆ ಅಂತ ಹೇಳಿ. ರೈಟ್ ಸೈಡು ಹೌಸಿಂಗಲ್ಲಿ ಒಂದು ಕಟ್ಟಾಗಿದೆ, ಡಮ್ಮಿನಲ್ಲಿ ಲೆಫ್ಟ್ ಸೈಡು 3 ವೀಲ್ ಬಾಲ್ಟ್ ಕಟ್ಟಾಗಿದ್ದಾವೆ. ತಗೊಂಬಂದ್ಬಿಟ್ಟು ಹೊಡಿಬೇಕು ಇವಾಗ. ವೀಲ್ ಬಾಲ್ಟ್ ಯಾಕಪ್ಪ ಜಾಸ್ತಿ ಕಟ್ಟಾಗ್ತವೆ ಅಂದರೆ, ಮಳೆಗಾಲದಲ್ಲೇ ಜಾಸ್ತಿ ಕಟ್ಟಾಗೋದು. ರನ್ ಹೀಟ್ ಆಗಿರ್ತವೆ, ರನ್ನಿಂಗ್ ಆಗಿ ಹೀಟ್ ಆಗಿರ್ತವೆ. ಹೀಟ್ ಆಗಿದ್ದಾಗ ಸಡನ್ನಾಗಿ ಮಳೆ ಬಂದುಬಿಡ್ತದೆ, ಅವಾಗ ನೀರು ಹೊಡೆದು ಹೀಟ್ ಆಗಿದ್ದಾಗ ಸ್ಟ್ರೆಂತ್ ಕಡಿಮೆ ಆಗಿಬಿಡ್ತದೆ ವೀಲ್ ಬಾಲ್ಟು, ಅವಾಗ ಕಟ್ಟಾಗ್ಬಿಡ್ತವೆ. ಸ್ಟುಡಿಯೋ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ವೀಲ್ ಬಾಲ್ಟ್ ತಗೊಂಬರೋಣ, 4 ವೀಲ್ ಬಾಲ್ಟ್ ಕಟ್ಟಾಗಿದ್ದಾವೆ. ದೀಪಕ್ ಆಟೋಮೊಬೈಲ್ಸಲ್ಲಿ 6 ವೀಲ್ ಬೋರ್ಡ್ ತಗೊಂಡಿದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೋದ ಸೋಮವಾರ ಖಾಲಿ ಆಗಿದ್ದ ಗಾಡಿ ಸಾಯಂಕಾಲ ಇವತ್ತು ಗಾಡಿ ಹತ್ರ ಬಂದಿದ್ದೀನಿ. ಅಂದರೆ ಸೆಂಟ್ರಲ್ ಬರ್ತಾ ಇದ್ದೆ, ಹೋಗ್ತಾ ಇದ್ದೆ ಗಾಡಿ ಹತ್ರ ಡೈಲಿ. ಯಾಕಂದರೆ ಹಬ್ಬಕ್ಕೆ ಆಫೀಸ್ಗಳೆಲ್ಲ ರಜೆ ಇದ್ವಲ್ಲ 3 ದಿವಸ, ಶುಕ್ರವಾರ ಹಬ್ಬ ಭಾನುವಾರ ಮಾಮೂಲಿ ರಜೆ ಇರುತ್ತೆ. ಹಂಗಾಗಿ ಅದಕ್ಕೋಸ್ಕರ ಹಬ್ಬ ಮುಗಿಸ್ಕೊಂಡು ಹೋಗೋಣ ಒಂದೇ ಸತಿ ಅಂತ ಹೇಳ್ಬಿಟ್ಟು ಗಾಡಿನ ನಿಲ್ಲಿಸಿದ್ದೆ, ಸ್ಟಾಪ್ ಮಾಡಿದ್ದೆ. ಇವಾಗ ಗಾಡಿ ಹತ್ರ ಬಂದಿದ್ದೀನಿ, ಲೋಡ್ಗಳು ಕೇಳ್ತಾ ಇದ್ದೀನಿ, ಎಲ್ಲಿಗೆ ಲೋಡ್ ಸೆಟ್ ಆಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಯಾಕೋ ಮಸಲ್ಸ್ ಬೇರೆ ನೋವೋದು ಇಲ್ಲಿ ರೈಟ್ ಸೈಡು. ಹಿಂಗೆ ಜಿಂದಾಲ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಮಾತ್ರೆ ಎಲ್ಲ ತೊಗೊಂಡು ಗಾಡಿ ಹತ್ರ ಬಂದೆ ಈಗ 9:30. ಒಂದು ವಾರ ಆಗಿತ್ತು ಗಾಡಿ ನಿಲ್ಲಿಸಿ, ಗಾಡಿ ಸ್ಟಾರ್ಟ್ ಮಾಡೋಣ ಈಗ. ಸ್ಟಾರ್ಟ್ ಆಯಿತು ಗಾಡಿ, ಬ್ಯಾಟ್ರಿದೇನೂ ಪ್ರಾಬ್ಲಮ್ ಇಲ್ಲ, ನಿಂತ್ಕೊಂಡ್ರೆ ಸ್ಟಾರ್ಟ್ ಆಗಿದೆ. ಒಂದು ವಾರ ನೆಲಮಂಗ್ಲ ಕುಲೆನಳ್ಳಿ ಕೋಕ್ ಔಟ್ಲೆಟ್ ಬಂದಿದ್ದೀನಿ, ಡೀಸೆಲ್ ಫುಲ್ ಮಾಡೋಣ ಇಲ್ಲಿ. ಜೀರೋ ಫುಲ್ ಮಾಡಿ ಅಣ್ಣ.
ಫುಲ್ ಟ್ಯಾಂಕ್ ಆಯಿತು 24,814.1 ರೂಪಾಯಿ, ಲೀಟ್ರ್ 278, ಲೀಟ್ರ್ 59.0, ರೇಟು 89.07 ರೂಪಾಯಿ ಇದೆ, ಡೆನ್ಸಿಟಿ 831 ಇದೆ. ಡೀಸೆಲ್ ಫುಲ್ ಮಾಡ್ಕೊಂಡಿದ್ದೆ, ಆಯಿತು ಹೊರಡೋಣ ಇಲ್ಲಿಂದ ತುಮಕೂರು ಹೋಗೋಣ. ಗಾಡಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗಿದೆ, ಮಳೆ ಬಂದು ಯು ಪಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಲಕ್ನೋಗೆ, ಅದಕ್ಕೆ ವಾಟರ್ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಇದೊಂದು ಗಾಡಿ ಕ್ಯಾಬಿನ್ ಈಚರ್ ಗಾಡಿ, ಕ್ಯಾಬಿನ್ ಚೇಂಜ್ ಮಾಡಿದ್ದಾರೆ, ಕಟ್ಟಿದ್ದಾರೆ, ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಇದು ಅದಕ್ಕೆ ಹಿಂದೆ ಹಾಕಿಸ್ಕೊಂಡು ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 10 ನಿಮಿಷ ಆ ಗಾಡಿ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಈ ಗಾಡಿನ, ನೋಡ್ಬೇಕು ಅದು ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ಸ್ನೇಹಿತರೆ, ಈ ಟ್ರಿಪ್ಪು ಹೋಗಿ ಬಂದಿದ್ದು ಎಷ್ಟು ಉಳಿತು, ಎಷ್ಟು ಖರ್ಚಾಯಿತು, ನನಗೆ ಎಷ್ಟು ಉಳಿದಿದೆ ಅಮೌಂಟು ಎಲ್ಲ ಲೆಕ್ಕ ನೋಡೋಣ ಬನ್ನಿ. ಸ್ನೇಹಿತರೆ, ನಾನು 6ನೇ ತಾರೀಕು ತುಮಕೂರಿಂದ ಲೋಡ್ ಆಗಿದ್ದು, ಬಾಡಿಗೆ ಹೇಳ್ಬಿಡ್ತೀನಿ ನೋಡಿ. ತುಮಕೂರು ಟು ಬಳ್ಳಾರಿ 12,000, ತೋರಣಗಲ್ ಟು ಲಕ್ನೋ 110,000, ಕಾನ್ಪುರ್ ಟು ಹೈದರಾಬಾದ್ 87,000, ಹೈದರಾಬಾದ್ ಟು ಬೆಂಗಳೂರು 45,000. ಟೋಟಲ್ ಬಾಡಿಗೆ ಎಷ್ಟಪ್ಪ ಅಂದರೆ 2,54,000 ಆಗಿದೆ. ಟೋಟಲ್ ಕಿಲೋಮೀಟ್ರ್ ಎಷ್ಟಪ್ಪ ಓಡಿದೆ ಅಂದರೆ 4,845 ಕಿಲೋಮೀಟ್ರ್ ಗಾಡಿ ಓಡಿದೆ. ಖರ್ಚು ಇದೆಲ್ಲ ಖರ್ಚು ನೋಡ್ಕೊಬಿಟ್ರಿ, ಆರ್ ಟಿ ಒ ಬಾರ್ಡ್ರಲ್ಲಿ ಕೊಟ್ಟಿರೋದು ಎಲ್ಲ ಟೋಟಲ್ಲು, ಮತ್ತು ಪಂಚರ್ ಆಗಿತ್ತು ಒಂದು, ಮತ್ತು ಪ್ಲಾಸ್ಟಿಕ್ ಟಾರ್ಪಲ್ ತೊಗೊಂಡ್ವಿ, ಒಂದು 6 ವೀಲ್ ಬೋರ್ಡ್ ತೊಗೊಂಡೆ, ಎಲ್ಲ ಟೋಟಲ್ 10,020 ರೂಪಾಯಿ ಇದು ಆರ್ ಟಿ ಒ ಬಾರ್ಡ್ರದ್ದು, ಪಂಚರ್ದು, ವೀಲ್ ಬೋರ್ಡ್ ತೊಗೊಂಡಿದ್ದು, ಒಂದು ರಸ್ಟ್ ಸ್ಪ್ರೇ ತೊಗೊಂಡಿದ್ದು. ಇನ್ನು ಟೋಟಲ್ ಡೀಸೆಲ್ಲು ಎಲ್ಲೆಲ್ಲಿ ಎಷ್ಟೆಷ್ಟು ಹಾಕ್ಸಿದ್ದೀನಿ ನೋಡಿ. ಟೋಟಲ್ ಡೀಸೆಲ್ ಅಮೌಂಟು 1,43,306.01 ರೂಪಾಯಿ. ಟೋಟಲ್ ಎಷ್ಟು ಲೀಟ್ರಪ್ಪ ಹಾಕ್ಸಿದ್ದೀನಿ ಅಂದರೆ 1,596.81 ಲೀಟ್ರು ಡೀಸೆಲ್ ಹಾಕ್ಸಿದ್ದೀನಿ. ಟೋಟಲ್ ಕಿಲೋಮೀಟ್ರ್ ಎಷ್ಟು ಓಡಿದೆ, 4,865, 1,596.81 ಡಿವೈಡೆಡ್ ಬೈ ಮೈಲೇಜ್ ಎಷ್ಟು ಬಂದಿದೆ ಅಂದರೆ 3.04 ಬಂದಿದೆ, 3.5 ಬಂದಿರೋದು. ಯಾಕೆ ಮೈಲೇಜ್ ಬಂದಿಲ್ಲ ಈ ಟ್ರಿಪ್ಪು ಅಂತ ಅಂದರೆ, ಯಾಕಪ್ಪ ಈ ಟ್ರಿಪ್ ಮೈಲೇಜ್ ಬಂದಿಲ್ಲ ಅಂದರೆ 3.5 ಮೈಲೇಜ್ ಬರಬೇಕಾಗಿತ್ತು. ಮಳೆ ಬಂದು ಸಿಕ್ಕಾಪಟ್ಟೆ ಎಲ್ಲ ಕಡೆ ರೋಡ್ ಹಾಳಾಗಿದೆ. ಅದ್ರ ಮೇಲೆ ನಾವು ಲಕ್ನೋ ಡೌನ್ ಬಿಟ್ಟಮೇಲೆ ಸಾಗರ್ ತನಕನೂ ಎಲ್ಲ ಡೈವರ್ಷನ್ ಇದೆ, ರೋಡು ಹೈವೇನಾಗೆ ಎಲ್ಲ ರೋಡ್ ಕಿತ್ತಾಕಿದ್ದಾರೆ. ಆ ಕಡೆ ಎಲ್ಲ ಸಿಂಗಲ್ ರೋಡು, ಅಲ್ಲೂ ರೋಡ್ ಕೆಲಸ ಬೇರೆ ನಡೀತಾ ಇದೆ. ಹೋಗ್ಬೇಕಾದ್ರೆ ಉನ್ನಾವಯಿಂದ ರೈಟಿಗೆ ತಿರುಗಿಸ್ಬಿಟ್ಬಿಟ್ರು, ಅಲ್ಲಿ ಬೇರೆ ಸಿಂಗಲ್ ರೋಡು ಫುಲ್ಲು, ಎಲ್ಲ ಹಳ್ಳಿಗಳ ರೋಡ್ ಮೇಲೆ ನೈಟು 90 ಕಿಲೋಮೀಟ್ರ್ ಹೋಗೋಕ್ಕೆ ಒಂದು ನೈಟ್ ಫುಲ್ ತೊಗೊಳ್ತು ನನಗೆ. ಅಲ್ಲೇ ಡೀಸೆಲ್ ಮೈಲೇಜ್ ಬಂದಿಲ್ಲ, ಈ ಕಡೆಗೆಲ್ಲ ಮೈಲೇಜ್ ಬಂದಿದೆ. ಟೋಟಲ್ 3.5 ಬರಬೇಕಾಯ್ತು ನಮ್ಮ ಗಾಡಿ, 3.4, 3.5 ಬರೋದು. ಮಳೆಯಿಂದ ರೋಡ್ ಸರಿ ಇಲ್ಲದೆ ಇರೋದ್ರಿಂದ ಸಿಕ್ಕಾಪಟ್ಟೆ ಮಳೆ ಅಲ್ವಾ, ಮಳೆನಲ್ಲಿ ಟಾಪ್ ಆ್ಯಂಡ್ ಟಾಪ್ ಓಡ್ಸೋಕ್ಕಾಗಲ್ಲ, ಗುಂಡಿಗಳಲ್ಲಿ ಎಲ್ಲೆಲ್ಲಿ ನೀರು ನಿಂತ್ಕೊಂಡಿರುತ್ತೆ, ಏನೇನಿರುತ್ತೆ ನೀರಲ್ಲಿ ಕಾಣೋದಿಲ್ಲ. ಅದಕ್ಕೋಸ್ಕರ ಕಂಟ್ರೋಲ್ ಮಾಡಿ ಓಡಿಸ್ತೀವಿ ಗುಂಡಿಗಳನ್ನೆಲ್ಲ ಬಚಾವ್ ಮಾಡೋಕ್ಕೆ, ಅದರಿಂದ ಡೀಸೆಲ್ ಮೈಲೇಜ್ ಕಡಿಮೆ ಬಂದಿದೆ ಈ ಸತಿ. ಇನ್ನು ಫಾಸ್ಟ್ ಟ್ಯಾಗು ಯಾವ್ಯಾವ ಡೇಟಲ್ಲಿ ಎಷ್ಟೆಷ್ಟು ರೀಚಾರ್ಜ್ ಮಾಡಿದ್ದೀನಿ ನೋಡಿ. ಟೋಟಲ್ ಎಷ್ಟು ರೀಚಾರ್ಜ್ ಮಾಡಿದ್ದೀನಪ್ಪ ಅಂದರೆ 30,000 ರೂಪಾಯಿ ರೀಚಾರ್ಜ್ ಮಾಡಿದ್ದೆ, ಅದರಲ್ಲಿ 1,060 ರೂಪಾಯಿ ಬ್ಯಾಲೆನ್ಸ್ ಇದೆ. ಟೋಟಲ್ ಫಾಸ್ಟ್ಯಾಗ್ ಎಷ್ಟು ಕಟ್ಟಾಗಿದೆ ಅಂದರೆ 28,840 ರೂಪಾಯಿ ಫಾಸ್ಟ್ಯಾಗಲ್ಲಿ ಅಮೌಂಟ್ ಕಟ್ಟಾಗಿದೆ. ಟೋಟಲ್ ಟೋಲ್ಗೇಟ್ ಬಂದಿರೋದು 28,840 ರೂಪಾಯಿ. ಲೋಡಿಂಗ್ ಅನ್ಲೋಡಿಂಗು ತೋರಣಗಲ್ಲಿಂದ ಲಕ್ನೋಗೆ ಪೇಂಟ್ದು 700 ರೂಪಾಯಿ ಬಂದಿದೆ, ಅದು ಡೈರೆಕ್ಟ್ ಬುಕ್ಕಿಂಗ್ ಆಫೀಸು, ಆಫೀಸ್ ಕಮಿಷನ್ ಏನು ತೊಗೊಳ್ಳಲ್ಲ, ಏನು ಖರ್ಚು ಬಂದಿದೆ ಅದನ್ನೇ. ಕಾನ್ಪುರ್ ಟು ಹೈದರಾಬಾದ್ ಆಫೀಸ್ ಕಮಿಷನು ಲೋಡಿಂಗ್ ಅನ್ಲೋಡಿಂಗ್ 6,000 ಬಂದಿದೆ. ಹೈದರಾಬಾದ್ ಟು ಬೆಂಗಳೂರು 4,500 ಬಂದಿದೆ ಆಫೀಸ್ ಕಮಿಷನು ಲೋಡಿಂಗ್ ಅನ್ಲೋಡಿಂಗೂ. ಟೋಟಲ್ಲು 11,200 ರೂಪಾಯಿ ಲೋಡಿಂಗ್ ಅನ್ಲೋಡಿಂಗ್ ಬಂದಿದೆ. ಮತ್ತು ಡ್ರೈವರ್ ಪೇಮೆಂಟು ಎಲ್ಲ, ಕೆಲವು ಗಾಡಿಗೆ 12% ಕೊಡ್ತಾರೆ, ಕೆಲವು ಗಾಡಿಗೆ 10% ಕೊಡ್ತಾ ಇದ್ದಾರೆ, ನಾನು 10% ಲೆಕ್ಕ ಹಾಕಿದ್ದೀನಿ. 2,54,000 ಬಾಡಿಗೆಗೆ 25,400 ರೂಪಾಯಿ ಡ್ರೈವರ್ ಪೇಮೆಂಟ್ ಆಗುತ್ತೆ. ಟೋಟಲ್ ಎಕ್ಸ್ಪಾನ್ಸಸ್ ನೋಡೋಣ ಬನ್ನಿ. ಆರ್ ಟಿ ಒ ಬಾರ್ಡ್ರು ಮತ್ತು ಅದರ್ ಎಕ್ಸ್ಪಾನ್ಸಸ್ಸು 10,020 ರೂಪಾಯಿ. ಟೋಟಲ್ ಡೀಸೆಲ್ಲು 1,43,306.01 ರೂಪಾಯಿ. ಟೋಲ್ಗೇಟು 28,840 ರೂಪಾಯಿ. ಲೋಡಿಂಗ್ ಅನ್ಲೋಡಿಂಗು 11,200 ರೂಪಾಯಿ. ಡ್ರೈವರ್ ಪೇಮೆಂಟು ಸ್ಯಾಲ್ರಿ 25,400 ರೂಪಾಯಿ. ಟೋಟಲ್ ಎಕ್ಸ್ಪಾನ್ಸಸ್ಸು 2,18,760 ರೂಪಾಯಿ ಬಂದಿದೆ. ನನಗೆ ಉಳಿದಿರೋದೆಷ್ಟು, 2,54,000 ಬಾಡಿಗೆನಲ್ಲಿ 2,18,760 ರೂಪಾಯಿ ಮೈನಸ್ ಆದರೆ 35,200
34 ರೂಪಾಯಿ ಉಳಿದಿದೆ ಅಷ್ಟೇ. ನನ್ನ ಪೇಮೆಂಟ್ ಸೇರಿದ್ರೆ 25,400 ರೂಪಾಯಿ ಸೇರಿದ್ರೆ ಅದ್ರ ಜೊತೆಗೆ 60,634 ರೂಪಾಯಿ ಉಳಿದಿದೆ ಸ್ನೇಹಿತರೆ, ನನ್ನ ಪೇಮೆಂಟು ಸೇರಿ ಈ ಟ್ರಿಪ್ಪಲ್ಲಿ ನನಗೆ. ಸ್ನೇಹಿತರೆ, ಟೋಟಲ್ 28 ದಿವಸ ಟ್ರಿಪ್ಪು. 6ನೇ ತಾರೀಕು ನಾನು ತುಮಕೂರಿಂದ ಹೊರಟಿದ್ದು, ಲೋಡ್ ಮಾಡಿಕೊಂಡು ಹೋಗಿ ಬಂದು ರಿಟರ್ನ್ ಟ್ರಿಪ್ ಕಂಪ್ಲೀಟ್ ಆಗಬೇಕಾದ್ರೆ 2ನೇ ತಾರೀಕು ಅನ್ಲೋಡ್ ಆಯಿತು. 2ನೇ ತಾರೀಕು ಅನ್ಲೋಡ್ ಮಾಡ್ಕೊಂಡು ಸೀದಾ ಹಬ್ಬ ಇತ್ತಲ್ಲ, 3 ದಿನ ರಜೆ ಇರುತ್ತೆ, ಸುಮ್ಮನೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಆಫೀಸ್ಗಳ ಹತ್ರ ಯಾಕೆ ನಿಂತ್ಕೊಳ್ಳೋದು, ಯಾವ ಲೋಡ್ಗಳಾಗಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಗಾಡಿ ತೆಗಿಲಿಲ್ಲ ನಾನು. ಹಬ್ಬ ಮುಗಿಸಿದಾದ್ಮೇಲೆ ಸೋಮವಾರ ಬಂದು ಗಾಡಿ ತೆಕ್ಕೊಂಡು ಬಂದೆ. ಇವತ್ತು ಮಂಗಳವಾರ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಎಕ್ಸ್ಪಾನ್ಸಸ್ ಬಂದಿದೆ, ಏನು ಎತ್ತ ಖರ್ಚು ಎಲ್ಲ. ಇನ್ನು ವಾಟರ್ ಸರ್ವಿಸ್ ಮಾಡಿಸಿರೋದೆಲ್ಲ ನಾನು ಆ್ಯಡ್ ಮಾಡಿಲ್ಲ, ಅದಕ್ಕೆ ಅದೇ 900 ರೂಪಾಯಿ ಕೊಟ್ಟೆ ಅಷ್ಟೇ ವಾಟರ್ ಸರ್ವಿಸ್ದು. ಕಮೆಂಟ್ಸ್ ಮಾಡಿದ್ದೀರಾ, ಗಿರಿಯಪ್ಪ ಜಯನ್ ಅಂತ, ನನ್ನನ್ನು ಕರ್ಕೊಂಡು ಹೋಗು, ನಾನು ಒಂದು ವಾರ ನಿನ್ನ ಜೊತೆ ಸುತ್ತಾಡಬೇಕು. ಸ್ನೇಹ ಖಂಡಿತ ಕರ್ಕೊಂಡು ಹೋಗ್ತೀನಿ ಸರ್. ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ನಂಬರ್ ಕಮೆಂಟ್ ಮಾಡಿ, ಮೆಸೇಜ್ ಹಾಕಿ, ನಾನು ಕರ್ಕೊಂಡು ಹೋಗ್ತೀನಿ. ನನ್ನ ನಂಬರ್ ನಾನು ಪಬ್ಲಿಸಿಟಿ ಮಾಡ್ತಾ ಇಲ್ಲ, ಯಾಕೆ ಅಂದರೆ ಸಿಕ್ಕಾಪಟ್ಟೆ ಫೋನ್ ಕಾಲ್ಸ್ ಬರುತ್ತೆ, ಬಾಡಿಗೆ ಹೇಳಿ ಅದೇಳಿ ಇದೇಳಿ ಎಲ್ಲಿದ್ದೀರಾ ಏನು ಎತ್ತ ಬರೀ ಇದೇ ಕೇಳ್ತಾರೆ, ಟೈಮ್ ವೇಸ್ಟ್ಗಳು. ಅದ್ರ ಮೇಲೆ ನಾನು ಟ್ರಾಫಿಕ್ಕಲ್ಲಿ ಇರ್ತೀನಿ, ಕೆಲವು ಟೈಮು ಬೇರೆ ಬೇರೆ ಬ್ಯುಸಿ ಇರ್ತೀನಿ, ಅವಾಗ ಫೋನ್ ತೆಗಿಲಿಲ್ಲ ಅಂದರೆ ಬೈಕ್ ಅಂತಾರೆ, ನೋಡು ನಂಬರ್ ಕೊಟ್ಬಿಟ್ಟು ಫೋನ್ ತೆಗಿಯಲ್ಲ ಇವನು, ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಪಬ್ಲಿಸಿಟಿ ಮಾಡ್ತಾ ಇಲ್ಲ ನನ್ನ ನಂಬರ. ನೀವು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ನಂಬರ್ ಕಮೆಂಟ್ ಮಾಡಿ, ನಾನೇ ಕಾಲ್ ಮಾಡ್ತೀನಿ, ನಾನು ಹೊರಗಡೆ ಹೋಗುವಾಗ ಕರ್ಕೊಂಡು ಹೋಗ್ತೀನಿ ನಿಮಗೆ. ಮತ್ತು ಇನ್ನೊಬ್ರು ಮಿಚ್ಚಿ ಬರಿಮಾರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದೀರಾ, ಹೊಸ ಲಾರಿ ಹಾಕಿ ಡ್ರೈವರ್ ಇಟ್ಟು ದುಡಿಯಬಹುದ, ಯಾವ ಲಾರಿ ಒಳ್ಳೆಯದು? ನೋಡಿ ನನಗೆ ಎಷ್ಟು ಉಳಿದಿದೆ, ನಾನು ಡ್ರೈವರ್ ಕಮ್ ಓನರು, ನಾನು ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ, ಲೆಕ್ಕ ಹೇಳಿದ್ದೀನಿ ಇಷ್ಟು ದಿವಸಕ್ಕೆ ಇಷ್ಟು ಉಳಿದಿದೆ. ಈ ಟ್ರಿಪ್ ಹೋಗಿ ಬಂದಿರೋದು ಟೋಟಲ್ ಲಾಸೇ ನಂದು, 60,000 ನನ್ನ ಪೇಮೆಂಟು ಸೇರಿ 60,634 ರೂಪಾಯಿ ಉಳಿದಿದೆ, ಲಾಸ್ ಟ್ರಿಪ್ ಇದು. ಯಾಕಂದರೆ ಇದೆಲ್ಲ ನಮ್ಮ 12 ದಿವಸ 13 ದಿವಸ ಇಲ್ಲ ಅದು ಹೆಚ್ಚು ಅಂದರೆ 15 ದಿವಸ ಒಳಗಡೆ ಟ್ರಿಪ್ ಮುಗಿಬೇಕಾಗಿತ್ತು, ಆಲ್ಟ್ ಆಗಿಬಿಡ್ತಲ್ಲ. ಲಕ್ನೋದಲ್ಲಿ 8 ದಿವಸ ಖಾಲಿ ಆಗಲಿಲ್ಲ ಗಾಡಿ, ಮತ್ತು ಇಲ್ಲಿ ಹೈದರಾಬಾದಲ್ಲಿ 2 ದಿವಸ ಆಯಿತು ಲೋಡ್ ಆಗೋಕ್ಕೆ, ಮತ್ತು ಇಲ್ಲಿ ಬೆಂಗಳೂರಲ್ಲಿ ಅದೇ ಸೋಪ್ ಪೌಡ್ರ್ ತುಂಬ್ಕೊಂಬಂದಿದ್ದೆ ಏರಿಯಲ್ಲು, ಅದು ಅನ್ಲೋಡ್ ಆಗೋಕ್ಕೆ 2 ದಿನ, ಟೋಟಲ್ 12 ದಿವಸ ಆಲ್ಟ್ ಆಗಿದೆ. ಇದು 28 ದಿವಸ ಟ್ರಿಪ್ಪಲ್ಲಿ 12 ದಿವಸ ಆಲ್ಟ್ ಆಗಿದೆ ಗಾಡಿ, ಟೋಟಲ್ 15-16 ದಿವಸ ಟ್ರಿಪ್ ಆಗಬೇಕಾಗಿತ್ತು, ಅಂಥದ್ದು ಹೆಚ್ಚು ಕಡಿಮೆ 1 ತಿಂಗಳು ಟ್ರಿಪ್ ಆಗಿ ಹೋಗ್ಬಿಡ್ತು, ಆಲ್ಟ್ ಆಗಿಬಿಟ್ಟು. ಇದರಿಂದ ಆಲ್ಟಿಂಗ್ ಕೊಡ್ತೀನಿ ಅಂತ ಹೇಳೋರೆ ಇನ್ನೂವರೆಗೂ ಪೇಮೆಂಟ್ ಹಾಕಿಲ್ಲ, ನಾನು ಫೋನ್ ಮಾಡ್ತಾ ಇದ್ದೀನಿ ಡೈಲಿ, ಎಷ್ಟು ಕೊಡ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ಇದೇನೋ ಸೋಪಿನ ಪೌಡ್ರದ್ದು 1.5 ಸಾವಿರ ಕೊಡ್ತೀವಿ ಆಲ್ಟಿಂಗ್ ಅಂತ ಹೇಳಿದ್ದಾರೆ, ಅದು ರಿಸೀವ್ಡ್ ಕೊರಿಯರ್ ಅವರೇ ಕಲೆಕ್ಟ್ ಮಾಡ್ಕೊಂಡು ಅವರೇ ಕೊರಿಯರ್ ಮಾಡ್ತಾರೆ, ನನಗೆ ಪಿ ಒ ಡಿ ಮಾತ್ರ ಕೊಟ್ಟಿದ್ದಾರೆ ಸ್ನೇಹಿತರೆ. ಪೇಮೆಂಟ್ ಬಂದಮೇಲೆ ನಾನು ಬಂತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ, ಆನ್ಲೈನ್ ಲೋಡ್ದು ಏನು ಪ್ರಾಬ್ಲಮ್ಮು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಮಾಡ್ತೀನಿ. ನನಗೆ ಅನ್ನಿಸ್ತಾ ಇದೆ ಲಾಂಗ್ ಹೋಗಿ 4,800 ಚಿಲ್ಲರೆ ಕಿಲೋಮೀಟ್ರ್ ಓಡಿಸಿ 4,865 ಕಿಲೋಮೀಟ್ರ್ ಓಡಿದೆ, ಇದು ಲಾಸು, ಇಷ್ಟು ಕಿಲೋಮೀಟ್ರ್ ಓಡಿಸಿರೋದು ನಮ್ಗೆ ಉಳಿದಿರೋ ಅಮೌಂಟು ಲಾಸ್ ಇದು. ಹೆಚ್ಚು ಕಡಿಮೆ 1 ಲಕ್ಷ ದುಡ್ಡು ಉಳಿದ್ರೆ ಮೇಂಟೈನ್ ಮಾಡ್ಬೋದು, ಇಲ್ಲಾಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಗಾಡಿನ. ಹಾಗಾಗಿ ಲೋಕಲ್ಲೇ ಓಡಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ, ನೋಡೋಣ. ಬಾಡಿಗೆ ಚೆನ್ನಾಗಿದ್ರೆ ಲೋಡೇನೋ ಇದ್ದಾವೆ ನಮಗೆ, ಕುಂಬಳಕಾಯಿ ಲೋಡ್ ಇದೆ ಭುವನೇಶ್ವರ್ಗೆ ರಾಂಚಿಗೆ, ಬಾಡಿಗೆ ಭಾಳ ಕಡಿಮೆ ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ತುಂಬ್ತಾ ಇಲ್ಲ. ಹಾಗಾಗಿ ಇಲ್ಲೇ ಲೋಕಲ್ ಕೇಳಿದ್ದೀನಿ, ಟ್ರಾನ್ಸ್ಪೋರ್ಟ್ ಅವರು ಒಂದು 1/2 ಗಂಟೆ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ತುಮಕೂರಿಂದ ಬಳ್ಳಾರಿ ಜಿಂದಾಲ್ ಫ್ಯಾಕ್ಟ್ರಿಗೆ, ಅದೇನೋ ಲೋಡ್ ಓಕೆ ಆದರೆ ತುಂಬ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಸ್ನೇಹಿತರೆ.